ಜಾಣರಾಗಿರಬೇಕು, ಎಲ್ಲ ವಿಷಯದಲ್ಲೂ ತಿಳುವಳಿಕೆ ನಾಲೆಡ್ಜ್ ಇರಬೇಕಂತ ಎಲ್ಲರೂ ಬಯಸ್ತಾರೆ. ಆದರೆ ಬುದ್ಧಿವಂತಿಕೆಯ ಮೂಲವೇ ಚುರುಕಾದ ಮೆದುಳು. ಬ್ರೈನ್ ಶಾರ್ಪ್ ಇಲ್ಲ ಅಂತಾದರೆ ಜಾಣ್ಮೆಯ ಗುಣ ಹತ್ತಿರವೂ ಸುಳಿಯಲ್ಲ. ಹಾಗಾಗಿ ನೆನಪಿನ ಶಕ್ತಿ, ಏಕಾಗ್ರತೆ ವೃದ್ಧಿಸುವ, ಮೆದುಳಿಗೆ ಸಾಣೆ ಹಿಡಿಯುವ ಆಹಾರಗಳ ಪಟ್ಟಿ ಇಲ್ಲಿದೆ ನೋಡಿ. ಈ ಆಹಾರಗಳನ್ನು ನಿಮ್ಮ ಮಕ್ಕಳಿಗೆ ತಿನ್ನಿಸಿ ನೆನಪಿನ ಶಕ್ತಿ ಹೆಚ್ಚಿಸಿ. ಮೆದುಳು ಚುರುಕಾಗಿಸುವ ಜಾಣ್ಮೆಯ ಆಹಾರಗಳಿವು. ಕೆಲವು ಆಹಾರಗಳು ಸ್ಮರಣ ಶಕ್ತಿಯನ್ನ ಉತ್ತೇಜಿಸಬಲ್ಲವು, ಮಾತ್ರವಲ್ಲ ಒಟ್ಟಾರೆಯಾಗಿ ಮೆದುಳಿನ ಸಾಮರ್ಥ್ಯವನ್ನ ಹೆಚ್ಚಿಸಬಲ್ಲವು. ಯೋಚನೆ, ಯೋಜನೆ, ಸೃಜನಶೀಲತೆ ಮುಂತಾದ ಬಹಳಷ್ಟನ್ನ ಪ್ರಚೋದಿಸಬಲ್ಲವು. ಹಾಗಾದ್ರೆ ಎಂಥ ಆಹಾರಗಳು ವಿದ್ಯಾರ್ಥಿಗಳಿಗೆ ಅನುಕೂಲವಾದೀತು ನೋಡೋಣ. ದೇಹದಲ್ಲಿ ಸ್ವಲ್ಪವೇ ಜಾಗವನ್ನು ಆಕ್ರಮಿಸಿಕೊಳ್ಳುವ ಮೆದುಳು ಮಾಡೋ ಕೆಲಸಗಳು ಮಾತ್ರ ವಿರಾಟ್ ಸ್ವರೂಪದ್ದು. ಇಂಥ ಮೆದುಳಿಗೆ ಸೂಕ್ತವಾದ ಆಹಾರ ನೀಡಬೇಕಲ್ವೇ? ಆಗ ಮಾತ್ರ ದೇಹ ಮತ್ತು ಮನಸ್ಸು ಚೈತನ್ಯಪೂರ್ಣವಾಗಿರುತ್ತೆ. ಓದುವ ಮಕ್ಕಳಿಗೆ ನೆನಪಿನ ಶಕ್ತಿ ಸರಿಯಾಗಿ ಬೆಳೆಯುವಲ್ಲಿಂದ ಹಿಡಿದು ವೃದ್ಧರ ನೆನಪು ಉಳಿಯುವವರೆಗೂ ಕೂಡ ಮೆದುಳಿನ ಕ್ಷಮತೆ ಚೆನ್ನಾಗಿರಬೇಕು. ಹಾಗಾದರೆ ನೆನಪು ಚುರುಕು ಮಾಡೋ ಆಹಾರಗಳು ಇದೆಯಾ ಅನ್ನೋದೇ ಪ್ರಶ್ನೆ. ಆದರೆ ಅದಕ್ಕೆ ಉತ್ತರ ಅಂದರೆ ಹೌದು, ಕೆಲವು ಆಹಾರಗಳು ಸ್ಮರಣ ಶಕ್ತಿಯನ್ನು ಉತ್ತೇಜಿಸಬಲ್ಲವು, ಜೊತೆಗೆ ಒಟ್ಟಾರೆಯಾಗಿ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸಬಲ್ಲವು. ಹಾಗಿದ್ರೆ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುವ, ನೆನಪಿನ ಶಕ್ತಿ, ಏಕಾಗ್ರತೆಯನ್ನು ವೃದ್ಧಿಸುವ ಅಂತಹ ಕೆಲವು ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಸಾಲ್ಮನ್, ಬೂತಾಯಿ, ಗೆದರೆ, ಸಿಹಿನೀರಿನ ಟ್ರೌಟ್, ಸೋಧಿ ಮುಂತಾದ ಮೀನುಗಳಲ್ಲಿ ಒಮೇಗಾ 3 ಫ್ಯಾಟಿ ಆಮ್ಲ ಹೇರಳವಾಗಿದೆ. ಮೆದುಳಿನ ಅರ್ಧಕ್ಕರ್ಧ ಭಾಗ ಮಾಡಿರೋದು ಕೊಬ್ಬಿನಿಂದಲೇ. ಈ ಕೊಬ್ಬಿನ ಹೆಚ್ಚಿನ ಭಾಗ ಒಮೇಗಾ 3 ಫ್ಯಾಟ್ ಕೋಶಗಳಿಂದ ಆವರಿಸಿದೆ. ಹಾಗಾಗಿ ಮೆದುಳಿನ ಯೋಗಕ್ಷೇಮ ಚೆನ್ನಾಗಿರಬೇಕಂದ್ರೆ ಒಮೇಗಾ 3 ಸೇವನೆ ಕಡ್ಡಾಯ. ಆಂಥೋಸಯನಿನ್ಗಳಿಂದ ತುಂಬಿರುವ ಈ ಕಡು ನೀಲಿಯ ಬ್ಲೂಬೆರಿ ಹಣ್ಣುಗಳು ದೇಹದಲ್ಲಿ ಉರಿಯೂತ ನಿವಾರಿಸ್ತವೆ. ಉರಿಯೂತ ಮತ್ತು ಆಕ್ಸಿಡೇಷನ್ ಹೆಚ್ಚಾಗೋದ್ರಿಂದ ಮೆದುಳಿಗೆ ಬೇಗ ವಯಸ್ಸಾಗುತ್ತೆ. ಬ್ಲೂಬೆರಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೆದುಳಿಗೆ ವಯಸ್ಸಾಗುವುದನ್ನು ಮುಂದೂಡಿ ಮೆದುಳಿನ ಕೋಶಗಳ ನಡುವಿನ ಸಂವಹನವನ್ನು ಸುಧಾರಿಸ್ತವೆ. ಇನ್ನು ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶ ನಿಜಕ್ಕೂ ಮಾಯಾ ಮದ್ದಿನಂತೆ ಕೆಲಸ ಮಾಡುತ್ತೆ. ಮೆದುಳಿಗೆ ಆವರಿಸುವ ಅಮೈಲಾಯ್ಡ್ ಪೊರೆಯನ್ನ ನಿವಾರಿಸುವಲ್ಲಿ ಅರಿಶಿನದ ಸಾಮರ್ಥ್ಯ ಬಹುದೊಡ್ಡದು. ಅಲ್ಜೈಮರ್ಸ್ ಇರುವ ರೋಗಿಗಳು ಸಹ ಕರ್ಕ್ಯುಮಿನ್ ಪೂರಕ ಮಾತ್ರೆಗಳಿಗೆ ಉತ್ತಮ ಸ್ಪಂದನೆ ತೋರಿದ್ದಾರೆ. ದೇಹದಲ್ಲಿ ಸೆರೋಟೋನಿನ್ ಮತ್ತು ಡೋಪಮೈನ್ ಚೋದಕಗಳ ಮಟ್ಟವನ್ನು ಹೆಚ್ಚಿನ ಖಿನ್ನತೆ ಆವರಿಸದಂತೆ ತಡೆಯುತ್ತೆ. ಅಲ್ಲದೆ ಮೆದುಳಿನಲ್ಲಿ ಹೊಸ ಕೋಶಗಳ ಬೆಳವಣಿಗೆಯನ್ನು ಸಹ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಉತ್ತೇಜಿಸುತ್ತೆ. ವಿಟಮಿನ್ ಕೆ ಭರಪೂರವಾಗಿ ಇರುವಂತಹ ಈ ಬ್ರೋಕೊಲಿ ಹಸಿರು ತರಕಾರಿ ಮೆದುಳಿನ ಕ್ಷಮತೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಒಂದು ಕಪ್ ಬೇಯಿಸಿದ ಬ್ರೋಕೊಲಿಯಲ್ಲಿ ಇಡೀ ದಿನಕ್ಕೆ ಸಾಕಾಗುವಷ್ಟು ಕೆ ಜೀವಸತ್ವ ದೊರೆಯುತ್ತೆ. ಇದರಲ್ಲಿರೋ ಒಂದು ವಿಶಿಷ್ಟವಾದ ಲಿಪಿಡ್ ಮೆದುಳಿನ ಕೋಶಗಳ ಬೆಳವಣಿಗೆಯನ್ನು ಪ್ರಚೋದಿಸುತ್ತೆ. ಅಲ್ಲದೆ ಬ್ರೋಕೊಲಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೆದುಳಿಗೆ ಹಾನಿಯಾಗದಂತೆ ರಕ್ಷಿಸಬಲ್ಲವು. ಇನ್ನು ಕುಂಬಳಕಾಯಿ ಬೀಜದಲ್ಲಿರುವ ಮೆಗ್ನೀಷಿಯಂ, ಜಿಂಕ್, ಕಬ್ಬಿಣ ಹಾಗೂ ತಾಮ್ರದ ಸತ್ವಗಳು ಮೆದುಳಿನ ರಕ್ಷಕರಂತೆ ಕೆಲಸ ಮಾಡ್ತವೆ. ಜಿಂಕ್ ಕೊರತೆಯಾದರೆ ಅಲ್ಜೈಮರ್ಸ್, ಪಾರ್ಕಿನ್ಸನ್ ಸೇರಿದಂತೆ ಗಂಭೀರವಾದ ನರರೋಗಗಳು ಶುರುವಾಗ್ತವೆ. ಕಲಿಕೆ ಮತ್ತು ನೆನಪಿನ ವೃದ್ಧಿಗೆ ಮೆಗ್ನೀಷಿಯಂ ಬೇಕೇ ಬೇಕು. ತಾಮ್ರ ಮತ್ತು ಕಬ್ಬಿಣದ ಕೊರತೆಗಳು ಸಹ ನೇರವಾಗಿ ಮೆದುಳಿನ ಕಾರ್ಯ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ತವೆ. ಹಾಗಾಗಿ ಈ ಎಲ್ಲ ಖನಿಜಗಳು ಹೇರಳವಾಗಿ ಕುಂಬಳ ಬೀಜದಲ್ಲಿ ದೊರೆಯೋದ್ರಿಂದ ಒಂದಿಷ್ಟು ಕುಂಬಳ ಬೀಜಗಳನ್ನು ನಿಯಮಿತವಾಗಿ ಸೇವಿಸೋದು ಉತ್ತಮ. ಫ್ಲೆವನಾಯ್ಡ್, ಕೆಫೀನ್ ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ ಡಾರ್ಕ್ ಚಾಕೊಲೇಟ್ ಹೆಚ್ಚಿನ ಜನರಿಗೆ ಅಷ್ಟೇನು ಇಷ್ಟವಾಗಲ್ಲ. ಚಾಕೊಲೇಟ್ ಹೌದಾದರೂ ರುಚಿ ಸ್ವಲ್ಪ ಕಹಿ. ಹಾಲು ಬೆರೆಸಿದ ಚಾಕೊಲೇಟ್ಗಿಂತಲೂ ಅಧಿಕ ಪ್ರಮಾಣದಲ್ಲಿ ಡಾರ್ಕ್ ಚಾಕೊಲೇಟ್ಗಳು ಕೊಕೊ ಹೊಂದಿರ್ತವೆ. ಹಾಗಾಗಿ ಇದರಲ್ಲಿ ಫ್ಲೆವನಾಯ್ಡ್ಗಳು ಸಾಂದ್ರವಾಗಿರ್ತವೆ. ಕಲಿಕೆ ಮತ್ತು ನೆನಪನ್ನು ಹೆಚ್ಚಿಸುವ ಸಾಮರ್ಥ್ಯ ಇವುಗಳಿಗಿದೆ. ವಾಲ್ನಟ್, ಬಾದಾಮಿಯಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಒಮೆಗಾ 3 ಫ್ಯಾಟಿ ಆಮ್ಲಗಳು ಇರೋದ್ರಿಂದ ಮೆದುಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ. ಅಲ್ಲದೆ ವಿಟಮಿನ್ ಇ, ಆರೋಗ್ಯಕರ ಕೊಬ್ಬು ಮತ್ತು ಉತ್ಕರ್ಷಣ ನಿರೋಧಕಗಳು ವಿಫುಲವಾಗಿ ಇರೋದ್ರಿಂದ ನೆನಪನ್ನು ಹೆಚ್ಚಿಸಿ ಮೆದುಳಿಗೆ ಹಾನಿಯಾಗದಂತೆ ಕಾಪಾಡ್ತವೆ. ಅಷ್ಟೇ ಅಲ್ಲದೆ ವಿಟಮಿನ್ B6, B12, ಫೋಲೆಟ್ ಮತ್ತು ಕೋಲಿನ್ ಇರುವ ಮೊಟ್ಟೆ, ವಿಟಮಿನ್ ಸಿ ಸಾಂದ್ರವಾಗಿರುವ ಕಿತ್ತಳೆ ಹಣ್ಣು, ಕಾಫಿ, ಗ್ರೀನ್ ಟೀ ಮುಂತಾದ ಹಲವಾರು ಆಹಾರಗಳು ನೆನಪಿನ ಶಕ್ತಿ ಹೆಚ್ಚಳಕ್ಕೆ, ಮೆದುಳನ್ನು ಸಶಕ್ತವಾಗಿ ಇರಿಸುವುದಕ್ಕೆ ಸಹಕಾರ ನೀಡುತ್ತವೆ. ಮುಖ್ಯವಾಗಿ ಉತ್ಕರ್ಷಣ ನಿರೋಧಕಗಳು ಅಧಿಕವಾಗಿರುವ ಆಹಾರಗಳು ಮೆದುಳನ್ನು ಘಾಸಿಗೊಳ್ಳುವುದರಿಂದ ಕಾಪಾಡಬಲ್ಲವು. ಸ್ಮರಣ ಶಕ್ತಿ ವೃದ್ಧಿಸಿ ಏಕಾಗ್ರತೆ ಮತ್ತು ಕಲಿಕೆಯನ್ನು ಹೆಚ್ಚಿಸುವ ಉದ್ದೇಶವಿದ್ದರೆ ಈ ಆಹಾರಗಳು ಪೂರಕವಾಗಿರ್ತವೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.